ನಮಸ್ಕಾರ ಮುಖ್ಯಾಂಶಗಳು ಕರ್ನಾಟಕ ಆಂಧ್ರ ತೆಲಂಗಾಣ ಸೇರಿ ದೇಶದ ಹಲವೆಡೆ ಭಾರಿ ಮಳೆ ಪ್ರವಾಹ ಪರಿಸ್ಥಿತಿ ಸಂತ್ರಸ್ತರಿಗೆ ಪ್ರಧಾನಿ ನೆರವಿನ ಭರವಸೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅತಿವೃಷ್ಟಿ ಕುರಿತು ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾಡಳಿತಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ ಇಂದಿನಿಂದ ಚಿತ್ರಮಂದಿರ ಮಲ್ಟಿಪ್ಲೆಕ್ಸ್ ಈಜುಕೊಳ ಮನರಂಜನಾ ಪಾರ್ಕ್ ಪ್ರವೇಶಕ್ಕೆ ಮುಕ್ತ ಮುಖಗವಸು ವ್ಯಕ್ತಿಗತ ಅಂತರ ಕಡ್ಡಾಯ ದಸರಾ ದೀಪಾವಳಿ ಹಬ್ಬಗಳ ಆಚರಣೆಗೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಕೋವಿಡ್ 19 ಸುರಕ್ಷತಾ ಕ್ರಮಗಳೊಂದಿಗೆ ಸಂಭ್ರಮಿಸಲು ಸೂಚನೆ ವಾರ್ತೆಗಳ ವಿವರ ದೇಶದ ಹಲವು ಭಾಗಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪ್ರಮುಖವಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ಅಪಾರ ಹಾನಿ ಸಂಭವಿಸಿದೆ ಮಳೆ ಸಂಬಂಧಿತ ಅವಘಡಗಳಲ್ಲಿ ಕನಿಷ್ಠ 20 ಮಂದಿ ಮೃತಪಟ್ಟಿದ್ದಾರೆ ಸೇನೆ ಹಾಗೂ ಎನ್ಡಿಆರ್ಎಫ್ ತಂಡಗಳು ಸ್ಥಳೀಯ ಪೊಲೀಸರು ಮತ್ತು ಇತರೆ ಪಡೆಗಳೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ ತೀವ್ರ ಮಳೆ ಬಾಧಿತ ಜಿಲ್ಲೆಗಳಲ್ಲಿ 2 ದಿನ ರಜೆ ಕೂಡ ಘೋಷಿಸಲಾಗಿದೆ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಮಹಾರಾಷ್ಟ್ರದ ಮುಂಬೈ ಹಾಗೂ ಥಾಣೆಗಳಲ್ಲೂ ಭಾರಿ ಮಳೆಯಾಗುತ್ತಿದೆ ಮುಂದಿನ 24 ಗಂಟೆಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಪುಣೆ ಸಾಂಗ್ಲಿ ಕೋಲಾಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಮನೆಗಳಿಗೂ ಸಾಕಷ್ಟು ಹಾನಿ ಉಂಟಾಗಿದೆ ಕೆಲ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪ್ರಮುಖವಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹೆಚ್ಚಿನ ಮಳೆಯಾಗಿ ಸಾಕಷ್ಟು ಹಾನಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿ ಪರಿಸ್ಥಿತಿಯ ಮಾಹಿತಿ ಪಡೆದುಕೊಂಡಿದ್ದಾರೆ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ದೇಶ ತಮ್ಮೊಂದಿಗಿರಲಿದೆ ಎಂದು ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಕಟ್ಟೆಚ್ಚರ ವಹಿಸಲು ಮತ್ತು ಅಗತ್ಯ ಮುನ್ನೆಚ್ಚರಿಕೆ ವಹಿಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಬಂಧಿಸಿದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ರಾಜ್ಯದ ವಿಜಯಪುರ ಬಾಗಲಕೋಟೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳು ಸೇರಿದಂತೆ ಉತ್ತರ ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಎಚ್ಚರಿಕೆ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಕಾರಣ ರಾಜ್ಯದ ದಕ್ಷಿಣ ಹಾಗೂ ಒಳನಾಡು ಸೇರಿದಂತೆ ಹಲವೆಡೆ ಇನ್ನೂ 2 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಲಬುರಗಿ ಜಿಲ್ಲೆಯಲ್ಲಿ ನಾಳೆಯವರೆಗೂ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಜಿಲ್ಲೆಯ ನದಿ ದಂಡೆಯಲ್ಲಿರುವ ಸಾರ್ವಜನಿಕರು ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಬೆಳೆಗಳು ಘೋಷಿತ ಬೆಂಬಲ ಬೆಲೆಗಿಂತಲೂ ಕ್ವಿಂಟಾಲ್ಗೆ 300ರಿಂದ 1500 ರೂಪಾಯಿವರೆಗೆ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ತಕ್ಷಣ ಖರೀದಿ ಕೇಂದ್ರಗಳನ್ನು ತೆರೆದು ಕನಿಷ್ಠ ಬೆಂಬಲ ಬೆಲೆಗೆ ಬೆಳೆ ಖರೀದಿಸಲು ಆದೇಶ ನೀಡಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸರಣಿ ಟ್ವೀಟ್ ಮಾಡಿರುವ ಅವರು ಈ ವರ್ಷದ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ದ ಹೆಸರು ಉದ್ದು ಮುಂತಾದ ಬೆಳೆಗಳ ಕೊಯ್ಲು ಸಂದರ್ಭದಲ್ಲಿ ವಿಪರೀತ ಮಳೆ ಸುರಿದು ಗಿಡದಲ್ಲೇ ಮೊಳಕೆಯಾಗಿ ಕೊಳೆತು ಹೋಗಿವೆ ಈಗ ಈರುಳ್ಳಿ ಶೇಂಗಾ ಹತ್ತಿ ಮೆಣಸಿನಕಾಯಿ ರಾಗಿ ಮುಸುಕಿನ ಜೋಳ ಬಿಳಿ ಜೋಳ ಸೇರಿದಂತೆ ಮುಂತಾದ ಬೆಳೆಗಳು ಸಹ ಕೊಳೆತು ಹೋಗುತ್ತಿವೆ ಎಂದು ಹೇಳಿದ್ದಾರೆ ಈ ಹಂತದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಧಾವಿಸುವ ಅಗತ್ಯವಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲೂ ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆ ನಷ್ಟವಾಗುತ್ತಿದ್ದು ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ
ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ತೀವ್ರವಾಗಿದ್ದು ಹಳ್ಳ ಕೊಳ್ಳಗಳು ಹಾಗೂ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ. ಉತ್ತರ ಕರ್ನಾಟಕದ ಕೆಲ ಗ್ರಾಮಗಳು ಬೇರೆ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸಮೀಪವಿರುವ ಸಾತಿಹಾಳ ಗ್ರಾಮದಲ್ಲಿರುವ ಸೇತುವೆ ಮುಳುಗಡೆಯಾಗಿದ್ದು ಡೋಣಿ ನದಿಯ ಇಕ್ಕೆಲದ ಕೃಷಿ ಪ್ರದೇಶ ನೀರಿನಿಂದ ಆವರಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ರಾಜಶೇಖರ್. ತೊಗರಿ, ಹತ್ತಿ, ಮೆಕ್ಕೆಜೋಳ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದೆ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಪರಿಶೀಲನೆ ಮಾಡಿ ಅವರಿಗೆ ನೆರೆ ಪರಿಹಾರಕ್ಕಾಗಲಿ ಜನರ ಆಲನೆಗಾಗಲಿ ಯಾರು ಇಲ್ಲಿ ತನ ಬಂದು ಅವರಿಗೆ ಮಾತಾಡಿಸುವಂತ ಯಾವುದು ರೀತಿಯಲ್ಲಿ ಇಲ್ಲ. ಸ್ಥಳೀಯ ಸುನೀಲ್. ಊರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಹಾಗೂ ರಸ್ತೆ ನೀರಿನಿಂದ ಆವೃತವಾಗಿದ್ದು ಮಳೆ ಹೀಗೆ ಮುಂದುವರೆದರೆ ಸಮೀಪದ ಮನೆಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ಎಂದರು. ಮನೆ ಸುತ್ತಮುತ್ತಲು ಮ್ಯಾಳಿಗೆಗಳು ಎಲ್ಲ ಜಂತು ಹತ್ತಿವೆ. ರೋಡ್ ಮೇಲೆ ಎಲ್ಲ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ ಸರ್. ಪರಿಹಾರ ಮಾಡ್ಬೇಕು ಸರ್. ನೀರೆಲ್ಲ ಊರಲ್ಲಿ ಮನೆ ಎಲ್ಲ ಹೊಂಟಿದೆ ಸರ್. ಮತ್ತೋರ್ವ ಸ್ಥಳೀಯ ವಿನೋದ್. ಪ್ರತಿ ಬಾರಿ ಮಳೆ ಹೆಚ್ಚಾದಾಗ ಈ ರೀತಿ ಸೇತುವೆಯ ಮೇಲೆ ನೀರು ಹರಿದು ಬರುತ್ತಿದ್ದು ಸೇತುವೆ ಇನ್ನಷ್ಟು ಎತ್ತರಕ್ಕೆ ನಿರ್ಮಿಸಬೇಕೆಂದು ಅಭಿಪ್ರಾಯಪಟ್ಟರು. ಊರೊಳಗೆ ನೀರು ಹೊಂಟಿದೆ. ಇಡೀ ಊರೇ ಸಾತಾಳ ಗ್ರಾಮನೇ ಕಿತ್ಕೊಂಡು ಹೊಂಟಿದೆ. ಈಗ ಜಮೀನು ಇಲ್ಲ, ನಮ್ದು ಇದೂ ಇಲ್ಲ, ವ್ಯವಸಾಯ ಮಾಡಿದ್ದು ನಮ್ಗೆ ದಕ್ಕಾಗತ್ತಿಲ್ಲ. ಇನ್ನು ಸಾತಾಳ ಗ್ರಾಮದ ಬಂದು ನಮ್ಮ ಪೂಲನ್ನು ಹೊಸದಾಗಿ ರೆಡಿ ಮಾಡಕ್ಕೆ ವಿನಂತಿ ಕೊಡಿಸ್ತೇನೆ. ವಿಜಯಪುರದಲ್ಲಿ ಮಳೆ ಪರಿಸ್ಥಿತಿ ಕುರಿತು ನಮ್ಮ ಪ್ರತಿನಿಧಿ ಸುನೀಲ್ ಭಾಸ್ಕರ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಸುನೀಲ್ ಹೇಳಿ. ಸುನೀಲ್ ಖಂಡಿತವಾಗಿ ಮೇಡಮ್, ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ನದಿ ಪಾತ್ರದ ಏನು ದೋಣಿ ನದಿ ಹರಿದಿದೆ, ಆ ದೋಣಿ ನದಿ ಪಾತ್ರದಲ್ಲಿ ಸಂಪೂರ್ಣ ಬೆಳೆಗಳು ಜಲಾವೃತವಾಗಿರುವಂತದ್ದು. ಮೆಕ್ಕೆಜೋಳ, ತೊಗರಿ, ಈರುಳ್ಳಿ ಸೇರಿದಂತೆ ನಾನಾ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ವಿಜಯಪುರ ತಾಲೂಕಿನ ಧಾರವಾಡ ಗ್ರಾಮ ಇದೆ. ಧಾರವಾಡ ಗ್ರಾಮದಲ್ಲಿ ಸುಮಾರು 200 ಎಕರೆ ಪ್ರದೇಶದಷ್ಟು ಬೆಳೆ ಹಾನಿಯಾಗಿದೆ. ಅತ್ಯಲ್ಲದೆ ಈಗ ತಾಳಿಕೋಟಿ ತಾಲೂಕಿನ ಹಡಗಿನಾಳ ಹರ್ನಾಳ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂತದ್ದು. ಇನ್ನು ದೇವರಿಪ್ಪಿಗೆ ತಾಲೂಕಿನಲ್ಲಿ ಸಾತಿಹಾಳ ಹಾಗೂ ದೇವರಿಪ್ಪಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯ ಮೇಲಿದೆ. ಆ ರಸ್ತೆ ಮೇಲೂ ಕೂಡ ಸಂಪೂರ್ಣವಾಗಿ ನೀರು ಹರಿತಾ ಇದೆ. ಇದರಿಂದಾಗಿ ಬಹುತೇಕ ಜಿಲ್ಲೆಯ ಕೆಲ ಭಾಗಗಳಲ್ಲಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಈ ನದಿ ಏನು ದೋಣಿ ನದಿಯಿಂದಾಗಿ ಸಾಕಷ್ಟು ಬೆಳೆಗಳಲ್ಲಿ ಈಗಾಗಲೇ ನೀರು ನುಗ್ಗಿರುವಂತ ಪರಿಣಾಮ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈಗ ಕಳೆದ ಒಟ್ಟು 3 ದಿನಗಳಲ್ಲಿ ಸುಮಾರು 2 ಮನೆಗಳು ಸಂಪೂರ್ಣವಾಗಿ ನೆಲಕಚ್ಚಿರುವಂತದ್ದು. ಭಾಗಶಃ 313 ಮನೆಗಳು ಬಿದ್ದಿರುವಂತದ್ದು. ಅಂದ್ರೆ ಒಟ್ಟಾರೆ 315 ಮನೆಗಳು ಈ 2 ದಿನಗಳಲ್ಲಿ ಬಿದ್ದಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು 13 ಮತ್ತು 14ರಂದು ರೆಡ್ ಅಲರ್ಟ್ ಅನ್ನ ಜಿಲ್ಲೆಯಲ್ಲಿ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲದೆ 15ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು ಮತ್ತು 16-17ರಂದು ಗ್ರೀನ್ ಅಲರ್ಟ್ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಏನು ಕೃಷಿ ಇಲಾಖೆ, ಅಗ್ನಿಶಾಮಕ ದಳ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರಜೆ ದಿನಗಳಲ್ಲೂ ಕೂಡ ಏನು ಪ್ರತಿ ತಾಲೂಕಿನ ತಹಶೀಲ್ದಾರ್ಗಳು ಕಂಟ್ರೋಲ್ ರೂಮ್ ಪ್ರಾರಂಭದಲ್ಲಿ ಇರಬೇಕು. ಅವರು 24x7 ಪ್ರಾರಂಭ ಇಟ್ಕೊಬೇಕು. ಏನು ಪ್ರತಿ ಏನು ಹಳ್ಳಿಗಳಲ್ಲಿ ಡಂಗುರವನ್ನು ಕೂಡ ಜಿಲ್ಲಾಡಳಿತ ಸಾರ್ತಾ ಇರುವಂತದ್ದು ಮತ್ತು ಗ್ರಾಮ ಲೆಕ್ಕಾಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿಗಳ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಏನು ಯಾವ ಗ್ರಾಮ ಈ ಮಳೆ ಹಾನಿಯಿಂದ ಗ್ರಾಮಗಳಿಗೆ ಏನಾದರೂ ಸ್ಥಳಾಂತರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಮುದಾಯ ಭವನ ಎತ್ತರದ ಪ್ರದೇಶದಲ್ಲಿರುವಂತ ಕೊಠಡಿಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸಿದ್ಧ ಮಾಡಿಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಗಂಜಿ ಕೇಂದ್ರ ತೆರೆಯಲಿಕ್ಕೆ ಕೂಡ ಜಿಲ್ಲಾಡಳಿತ ಸಿದ್ಧ ಮಾಡಿಕೊಂಡಿರುವಂತದ್ದು. ಇನ್ನು ನದಿ ಪಾತ್ರದ ಜನರಿಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಿಕ್ಕೋಸ್ಕರ ಏನು ಬೋಟ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆ ನಡೆಸಿಕೊಂಡಿರುವಂತದ್ದು ಮೇಡಮ್. ಹಾಗೆ ಏನಾದರೂ ಹೆಚ್ಚಿನ ಪರಿಹಾರಕ್ಕಾಗಿ ವಿಶೇಷ ಪಡೆಗಳನ್ನೇನಾದರೂ ರಚಿಸಿದ್ದಾರಾ ಇದುವರೆಗೂ? ಮೇಡಮ್, ಏನಂತಂದ್ರೆ ಈಗಾಗಲೇ ಸಾಕಷ್ಟು ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೃಷಿ ಇಲಾಖೆಯಿಂದ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕೂಡ ಈಗಾಗಲೇ ಮುನ್ಸೂಚನೆ ನೀಡಿದ್ದಾರೆ. ಪ್ರತಿದಿನ ಬೆಳಗ್ಗೆ 11 ಗಂಟೆ ಒಳಗಡೆ ನಿನ್ನೆ ಏನೇನಾಗಿತ್ತು, ಎಷ್ಟೆಷ್ಟು ಜಿಲ್ಲೆಯಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಹಾನಿಯಾಗಿದೆ ಅನ್ನೋದ್ರ ಕುರಿತು ಸಂಪೂರ್ಣ ರಿಪೋರ್ಟ್ ಅನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಬೇಕು. ಆಮೇಲೆ ನಾವು ಪರಿಹಾರ ನೀಡಲಿಕ್ಕೆ ಸಾಧ್ಯ ಆಗತ್ತೆ.
ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾಗಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅವರು ಈ ಕುರಿತು ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಅದೇ ಪ್ರಕಾರವಾಗಿ ಎಲ್ಲ ಇಲಾಖೆ ತಮ್ಮ ತಮ್ಮ ಮಂಡಲದಲ್ಲಿ ಬರುವಂತಹ ಎಲ್ಲ ಇಲಾಖೆಗಳು ಕೂಡ ಕುರಿತು ಮಾಹಿತಿಯನ್ನ ಪಡೆದು ಜಿಲ್ಲಾಡಳಿತಕ್ಕೆ ಈಗಾಗಲೇ ಒಪ್ಪಿಸ್ತಾ ಇರುವಂತದ್ದು. ಮೇಡಮ್ ಸುನೀಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದೇಶದ ಹಲವು ರಾಜ್ಯಗಳಲ್ಲಿ ಇಂದಿನಿಂದ ಈಜುಕೊಳ, ಮನರಂಜನಾ ಪಾರ್ಕ್, ಚಿತ್ರಮಂದಿರ ಹಾಗೂ ಮಲ್ಟಿಪ್ಲೆಕ್ಸ್ಗಳು ಸಾರ್ವಜನಿಕರ ಪ್ರವೇಶಕ್ಕೆ ತೆರೆಯಲು ಅನುಮತಿ ನೀಡಲಾಗಿದೆ. ಆದರೆ ಕಂಟೈನ್ಮೆಂಟ್ ವಲಯಗಳಲ್ಲಿ ನಿರ್ಬಂಧ ಮುಂದುವರಿಯಲಿದೆ. ಕೋವಿಡ್ 19ರ ಮುನ್ನೆಚ್ಚರಿಕೆ ಅನ್ವಯ ಶೇಕಡ 50ರಷ್ಟು ಆಸನಗಳ ಸಾಮರ್ಥ್ಯದೊಂದಿಗೆ ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳು ಕಾರ್ಯನಿರ್ವಹಿಸಲು ಅವಕಾಶವಿದೆ. ಪ್ರೇಕ್ಷಕರು ವ್ಯಕ್ತಿಗತ ಅಂತರದೊಂದಿಗೆ ಕಡ್ಡಾಯವಾಗಿ ಮುಖಗವಸು ಧರಿಸುವಂತೆ ಆದೇಶಿಸಲಾಗಿದೆ. ಥಿಯೇಟರ್ಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿದ್ದು ಪ್ರೇಕ್ಷಕರು ಆನ್ಲೈನ್ನಲ್ಲೇ ಟಿಕೆಟ್ ಖರೀದಿಸಬೇಕು. ರಾಜ್ಯದಲ್ಲಿ ಕೆಲವು ಚಿತ್ರಮಂದಿರಗಳು ಇಂದು ತೆರೆಯಲಿದ್ದರೆ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ನಾಳೆಯಿಂದ ಸಿನಿಮಾ ಪ್ರದರ್ಶನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಸಿಬ್ಬಂದಿ ಸ್ಯಾನಿಟೈಸ್, ಸ್ವಚ್ಛತಾ ಕಾರ್ಯ, ಆಸನಗಳ ವ್ಯವಸ್ಥೆಯನ್ನು ಸಿದ್ದಗೊಳಿಸಿದ್ದಾರೆ. ಕೊರೋನಾ ವೈರಸ್ ಸೋಂಕು ವಿಶ್ವವ್ಯಾಪಿ ಆವರಿಸಿದ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ತಿಂಗಳಿನಿಂದ ಚಿತ್ರಮಂದಿರಗಳು, ಮಲ್ಟಿಪ್ಲೆಕ್ಸ್ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಸುಮಾರು 7 ತಿಂಗಳ ನಂತರ ಮತ್ತೆ ವೀಕ್ಷಣೆಗೆ ಮುಕ್ತವಾಗಿವೆ. ಅದೇ ರೀತಿ ಈಜುಕೊಳಗಳಲ್ಲಿ ಅಭ್ಯಾಸಕ್ಕೆ ಅವಕಾಶ ನೀಡಲಾಗಿದ್ದು ಮನರಂಜನಾ ಪಾರ್ಕ್ಗಳು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಲಿವೆ. ಇಲ್ಲಿಯೂ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸಂತೋಷ್. ಚಿತ್ರಮಂದಿರದ ಮ್ಯಾನೇಜರ್ ಮಂಜುನಾಥ್, ಲಾಕ್ಡೌನ್ನಿಂದಾಗಿ ಕಳೆದ ಹಲವು ತಿಂಗಳಿನಿಂದ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸಲಾಗಿತ್ತು. ಸರ್ಕಾರ ಲಾಕ್ಡೌನ್ ಸಡಿಲಗೊಳಿಸಿರುವುದರಿಂದ ಸಿನಿಮಾ ಪ್ರದರ್ಶನಕ್ಕೆ ಮತ್ತೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ಮುಂಬರುವ ದಸರಾ, ದೀಪಾವಳಿಯನ್ನು ಸರಳವಾಗಿ ಹಾಗೂ ಅಗತ್ಯ ಮುನ್ನೆಚ್ಚರಿಕೆಯೊಂದಿಗೆ ಆಚರಿಸಲು ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ನಾಡಹಬ್ಬ ಮೈಸೂರು ದಸರಾವನ್ನು ವರ್ಚುವಲ್ ಮೂಲಕ ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಚಾಮುಂಡಿಬೆಟ್ಟ, ಮೈಸೂರು ಅರಮನೆ, ಮೈಸೂರು ನಗರ ಸೇರಿದಂತೆ ವಿವಿಧೆಡೆ ನಡೆಯುವ ಸಮಾರಂಭಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಸಂಖ್ಯೆಯನ್ನು ಸೀಮಿತಗೊಳಿಸಲಾಗಿದ್ದು, ಎಲ್ಲರೂ ಕಡ್ಡಾಯವಾಗಿ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯವಾಗಿದೆ. ಆಚರಣೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ಇಂದಿನಿಂದ ಕೋವಿಡ್ ಸೋಂಕು ತಪಾಸಣೆ ನಡೆಸಿ ಪ್ರಮಾಣಪತ್ರ ನೀಡುವುದು ಕಡ್ಡಾಯಗೊಳಿಸಿದೆ. ಮುಖಗವಸು ಧರಿಸದ ಸಾರ್ವಜನಿಕರ ವಿರುದ್ದ ನಿಯಮಾನುಸಾರ ದಂಡ ವಿಧಿಸುವಂತೆಯೂ ಸೂಚಿಸಲಾಗಿದೆ. ಮೈಸೂರು ಹೊರತಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುವ ದಸರಾ ಆಚರಣೆಗಳಲ್ಲಿ ಒಮ್ಮೆಲೆ 100ಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ. ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ದೀಪಾವಳಿ ಹಬ್ಬವನ್ನು ಸರಳ ಹಾಗೂ ಮಾಲಿನ್ಯರಹಿತವಾಗಿ ಆಚರಿಸುವಂತೆ ಸೂಚಿಸಲಾಗಿದೆ. ಕೋವಿಡ್ 19 ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನ ಸರಪಳಿಯನ್ನು ಕತ್ತರಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಮತ್ತು ಅನಿವಾರ್ಯತೆ ಇರುವುದರಿಂದ ಹಬ್ಬವನ್ನು ಸರಳವಾಗಿ ಹಾಗೂ ಮುನ್ನೆಚ್ಚರಿಕೆಯೊಂದಿಗೆ ಆಚರಿಸುವಂತೆ ಸರ್ಕಾರ ತನ್ನ ಸೂಚನೆಯಲ್ಲಿ ತಿಳಿಸಿದೆ. ಪರವಾನಗಿ ಪಡೆದ ಪಟಾಕಿ ಮಳಿಗೆಗಳು ನಿಗದಿಪಡಿಸಿದ ಸ್ಥಳಗಳಲ್ಲಷ್ಟೇ ನವೆಂಬರ್ 1ರಿಂದ 17ರ ತನಕ ಮಾತ್ರ ಮಳಿಗೆಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಪ್ರತಿ ಮಾರಾಟ ಮಳಿಗೆಗೂ ಕನಿಷ್ಠ 6 ಮೀಟರ್ ಅಂತರವಿರಬೇಕು. ಪರವಾನಗಿಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು. ಪಟಾಕಿ ಖರೀದಿಗೆ ಬರುವವರಿಗೆ ಸ್ಯಾನಿಟೈಸರ್, ದೈಹಿಕ ಉಷ್ಣಾಂಶ ತಪಾಸಣೆ ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರದ ಈ ಮಾರ್ಗಸೂಚಿಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸ್ ಆಯುಕ್ತರು, ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇಲಾಖಾ ಮುಖ್ಯಸ್ಥರು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಎಂದು ಅವರು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಹಾಗೂ ಲದ್ದಾಖ್ನಲ್ಲಿಂದು ಸಾಂಕೇತಿಕ ಸ್ಫೋಟದ ಮೂಲಕ ಝೋಜಿಲ್ಲಾ ಸುರಂಗ ಮಾರ್ಗಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಕಾರ್ಗಿಲ್ ಜಿಲ್ಲೆಯ ಝೋಜಿಲ್ಲಾದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಇದು ಲದ್ದಾಖ್ ಪ್ರಾಂತ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಮೊದಲ ಹೆಜ್ಜೆಯಾಗಿದೆ. ಈ ಸುರಂಗ ಮಾರ್ಗದಿಂದ ಜಮ್ಮು ಮತ್ತು ಕಾಶ್ಮೀರದ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಕೃತಿಯ ಒಗ್ಗೂಡುವಿಕೆಗೂ ನೆರವಾಗಲಿದೆ.
ವಿಶೇಷವಾಗಿ ಇದು ಶ್ರೀನಗರ ಕಣಿವೆ ಮತ್ತು ಲೇಹ್ನ ಎನ್ಎಚ್ ಒಂದರ ನಡುವೆ ಸರ್ವಋತು ಸಂಪರ್ಕ ಕಲ್ಪಿಸಲಿದೆ. ಸುಮಾರು 9,240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 14.15 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ನಿರ್ಮಾಣ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 2013ರಲ್ಲಿ ಈ ಯೋಜನೆಗೆ ಮಂಜೂರಾತಿ ದೊರೆತಿದ್ದು ಅದಾದ 2 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದರು. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 9,265 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 735,371ಕ್ಕೆ ಏರಿಕೆಯಾಗಿದೆ. ನಿನ್ನೆ 8,662 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 611,167ಕ್ಕೆ ತಲುಪಿದೆ. ನಿನ್ನೆ 75 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 10,191ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 113,987 ಸಕ್ರಿಯ ಪ್ರಕರಣಗಳಿವೆ. 925 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿನ ಖಚಿತ ಪ್ರಕರಣಗಳ ಶೇಕಡಾವಾರು ಪ್ರಮಾಣ ಶೇಕಡಾ 8.14ರಷ್ಟಿದ್ದು ಮೃತಪಟ್ಟವರ ಪ್ರಮಾಣ 0.81ರಷ್ಟಿದೆ. ನಿನ್ನೆ 113,771 ಮಂದಿಗೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ 62,50,992 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 4,574 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 293,405ಕ್ಕೆ ಏರಿಕೆಯಾಗಿದೆ. 3,291 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 224,942ಕ್ಕೆ ಏರಿಕೆಯಾಗಿದೆ. ಸದ್ಯ 65,045 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 27 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,417 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 67,735 ಕೋವಿಡ್ 19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 73,07,097ಕ್ಕೆ ಏರಿಕೆಯಾಗಿದೆ. ಈವರೆಗೆ 63,83,441 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 8,12,390 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 11.12ಕ್ಕೆ ಇಳಿಕೆಯಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು ಚೇತರಿಕೆ ಪ್ರಮಾಣ ಶೇಕಡಾ 87.36ರಷ್ಟಿದೆ. ಒಟ್ಟು 111,266 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.52ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಪದವೀಧರರ ವಿಧಾನ ಪರಿಷತ್ ಚುನಾವಣೆಗೆ ಚುನಾವಣಾ ಆಯೋಗ ಸಿದ್ದಗೊಂಡಿದೆ. ಕೋವಿಡ್ 19 ನಿಯಂತ್ರಣದೊಂದಿಗೆ ಸುರಕ್ಷಿತ ಮತದಾನ ನಡೆಸಲು ಕ್ರಮ ಕೈಗೊಂಡಿರುವುದಾಗಿ ಚುನಾವಣಾ ಅಧಿಕಾರಿ ಆಮ್ಲನ್ ಆದಿತ್ಯ ಬಿಸ್ವಾಸ್ ಧಾರವಾಡದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಚುನಾವಣಾ ಆಯೋಗದ ಅನುಮತಿಯಂತೆ ಇದೇ ಮೊದಲ ಬಾರಿಗೆ ಪ್ರತಿ ಮತದಾರ ಮತಗಟ್ಟೆಗೆ ತಲುಪಲು ರೂಟ್ ಮ್ಯಾಪ್ ನೀಡುವ ತಂತ್ರಾಂಶ ಬಳಕೆಗೆ ಉದ್ದೇಶಿಸಲಾಗಿದೆ. ಮತಗಟ್ಟೆಗೆ ಸಂಬಂಧಿಸಿದಂತೆ ಹಾಗೂ ಮತದಾರನ ಹೆಸರು ಇನ್ನಿತರೆ ಲೋಪದೋಷಗಳ ಬಗ್ಗೆ 1077 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದರು. ಅದು ಇನ್ನೂ ವಿಚಾರ ಮಾಡ್ತಾ ಇದ್ದೀವಿ. ಹೊರಗಡೆ
ಧಾರವಾಡದಲ್ಲಿ 54, ಗದಗದಲ್ಲಿ 29, ಹಾವೇರಿಯಲ್ಲಿ 37, ಉತ್ತರ ಕನ್ನಡದಲ್ಲಿ 26 ಸೇರಿ ಒಟ್ಟು 146 ಮತಗಟ್ಟೆ ಸ್ಥಾಪಿಸಲಾಗುತ್ತಿದ್ದು, ಮತಗಟ್ಟೆ ಬಳಿ ಆರೋಗ್ಯ ಇಲಾಖೆ, ರಕ್ಷಣಾ ಪಡೆ ಹಾಗೂ ಚುನಾವಣಾ ಸಿಬ್ಬಂದಿ ಇರಲಿದ್ದು, ಎಲ್ಲರಿಗೂ ಮಾಸ್ಕ್ ಹಾಗೂ ವ್ಯಕ್ತಿಗತ ಅಂತರ ಕಡ್ಡಾಯ ಎಂದು ತಿಳಿಸಿದರು. ಈಗ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ನಾವು ಗ್ರೌಂಡ್ ರಿಸರ್ವ್ ಮಾಡಿ ಅದರಲ್ಲಿ ಯಾರಾದರೂ ಪ್ರಚಾರ ಮಾಡ್ತಾರೆ ಅಂದ್ರೆ ಅವರಿಗೆ ಮಾರ್ಕಿಂಗ್ ಮಾಡಿ ಮಾಡಿ 6-6 ಅಡಿ ದೂರದಲ್ಲಿ ಜನ ನಿಂತ್ಕೋಬೇಕು. 200ಕ್ಕಿಂತ ಜಾಸ್ತಿ ಇರಬಾರದು ಅಂತ ಹೇಳಿದ್ದಾರೆ, 200 ಜನಕ್ಕಿಂತ ಜಾಸ್ತಿ ಅಟ್ ಅ ಟೈಮ್. ಸೊ ಇದರ ಜೊತೆಗೆ ನಾವು ಈಗ ಸ್ಟೇಜ್ ಏನಿದೆ, ನಾವು ಆಗಲೇ ಮತಗಟ್ಟೆ ಅಪ್ರೂವಲ್ ಬಂದಿದೆ, 146 ಮತಗಟ್ಟೆಗಳಿದ್ದಾವೆ, ಪಟ್ಟಿ ನಮ್ಮ ತಮಗೆ ಆಗ್ಲಿಕ್ಕೆ ಕೊಟ್ಟಿದೀವಿ. ಇದರದ್ದು ಇದರ ಜೊತೆಗೆ ಈಗ ನಾವು ಬ್ಯಾಲೆಟ್ ಪೇಪರ್ ಕೂಡ 7B ಮಾಡಿ ಕಳಿಸ್ಬಿಟ್ಟಿದೀವಿ. ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗ್ ಕೆಲವು ದಿನದಲ್ಲಿ ಶುರು ಆಗ್ತದೆ. ಭಾರತದ ಮಾಜಿ ರಾಷ್ಟಪತಿ, ಖ್ಯಾತ ವಿಜ್ಞಾನಿ, ಭಾರತರತ್ನ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇಂದು. 1931 ಈ ದಿನ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ ಅವರು ಅಂತರಿಕ್ಷ ಯಾನದಲ್ಲಿ ಭಾರತಕ್ಕೆ ವಿಶ್ವಮಟ್ಟದಲ್ಲಿ ಜನಮನ್ನಣೆ ತಂದುಕೊಟ್ಟಿದ್ದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಲ್ಲಿ ವಿಜ್ಞಾನಿ ಮತ್ತು ವಿಜ್ಞಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದ ಅವರು 4 ದಶಕಗಳ ಕಾಲ ರಕ್ಷಣಾ, ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲೂ ಕೆಲಸ ಮಾಡಿದ್ದರು. ಕ್ಷಿಪಣಿ ಮತ್ತು ಉಡಾವಣಾ ತಂತ್ರಜ್ಞಾನದ ಅಭಿವೃದ್ಧಿಯ ಅಧ್ಯಯನದಿಂದ ಭಾರತದ ಕ್ಷಿಪಣಿ ಮಾನವ ಎಂದೇ ಹೆಸರುವಾಸಿಯಾಗಿದ್ದ ಅವರು 2002 ಸಾಲಿನ ಜುಲೈ 25ರಿಂದ 2007 ಜುಲೈ 25ರವರೆಗೂ ಭಾರತದ ರಾಷ್ಟಪತಿಯಾಗಿ ಕಾರ್ಯನಿರ್ವಹಿಸಿದ್ದರು. 1997 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಸೇರಿದಂತೆ ಪದ್ಮವಿಭೂಷಣ, ಪದ್ಮಭೂಷಣ ಅಲ್ಲದೆ ಅನೇಕ ಮಹೋನ್ನತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಜನತೆಯ ರಾಷ್ಟಪತಿಯಾಗಿದ್ದ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ನನ್ನ ವಿನಮ್ರ ಗೌರವ ಸಲ್ಲಿಸುತ್ತೇನೆ. ಅವರ ಸರಳತೆ ಮತ್ತು ಜ್ಞಾನದ ಸಾರಾಂಶ ಹಾಗೂ ವಿಚಾರಗಳು ಎಲ್ಲರಿಗೂ ಮಾದರಿಯಾಗಿವೆ ಎಂದು ಟ್ವೀಟ್ ಮಾಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಜಯಂತಿ ಅಂಗವಾಗಿ ಗೌರವ ನಮನ ಸಲ್ಲಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಜ್ಞಾನಿಯಾಗಿ ಮತ್ತು ರಾಷ್ಟಪತಿಯಾಗಿ ದೇಶದ ಅಭಿವೃದ್ಧಿಗೆ ಅವರು ಅಳಿಸಲಾಗದ ಕೊಡುಗೆ ನೀಡಿದ್ದಾರೆ. ಅವರ ಸೇವೆಯನ್ನು ಎಂದಿಗೂ ಮರೆಯಲಾಗದು. ಅವರ ಜೀವನ ಪಯಣ ಲಕ್ಷಾಂತರ ಜನರಿಗೆ ಶಕ್ತಿ ನೀಡುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ 21ನೇ ಶತಮಾನದಲ್ಲಿ ಭಾರತವನ್ನು ಸಮರ್ಥ, ಸಶಕ್ತ ಮತ್ತು ಸಕ್ಷಮವಾಗಿ ಮಾಡುವಲ್ಲಿ ಕಲಾಂ ಅವರ ಕೊಡುಗೆ ಅತ್ಯಮೂಲ್ಯವಾದುದು. ಅವರ ಆದರ್ಶ ಮತ್ತು ಬಹುಮೂಲ್ಯ ವಿಚಾರಗಳು ದೇಶದ ಅದರಲ್ಲೂ ಯುವಜನತೆಗೆ ಸದಾ ಪ್ರೇರಣೆ ನೀಡುತ್ತವೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ರಸ್ತೆ ಅಪಘಾತಗಳ ಸಂಖ್ಯೆ ಪ್ರಮಾಣ ಇಳಿಕೆಗೊಳಿಸುವ ಸಲುವಾಗಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆ ಪೊಲೀಸರಿಂದ ಅಪಘಾತ ತಡೆಗಟ್ಟಲು ವಿಭಿನ್ನ ಪ್ರಯತ್ನ ನಡೆಯುತ್ತಿದ್ದು, ಇದು ಇತರರಿಗೆ ಮಾದರಿಯಾಗಿದೆ. ಬಿಡಾಡಿ ಹಸುಗಳು ರಾತ್ರಿ ಸಮಯದಲ್ಲಿ ಏಕಾಏಕಿ ವಾಹನಗಳಿಗೆ ಅಡ್ಡ ಬರುವುದು ಅಥವಾ ರಾತ್ರಿ ಸಮಯದಲ್ಲಿ ರಸ್ತೆ ಮಧ್ಯೆ ಮಲಗಿರುವುದು ಅಪಘಾತಕ್ಕೆ ಕಾರಣವಾಗುವುದನ್ನು ಮನಗಂಡ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯ ಗೋ ರಕ್ಷಕ ತಂಡ ಈ ಬಿಡಾಡಿ ಹಸುಗಳ ಕೊಂಬಿಗೆ ಮತ್ತು ಕೊರಳಿಗೆ ಲೈಟ್ ರಿಫ್ಲೆಕ್ಟ್ಗಳನ್ನು ಅಳವಡಿಸಲು ಮುಂದಾಗಿದೆ. ಇದರಿಂದ ಹಸುಗಳ ಇರುವಿಕೆಯನ್ನು ವಾಹನ ಚಾಲಕರು ಸುಲಭವಾಗಿ ಗುರುತಿಸಬಹುದಾಗಿದ್ದು, ಅಪಘಾತವನ್ನು ತಪ್ಪಿಸುವುದರೊಂದಿಗೆ ಹಸುಗಳ ಪ್ರಾಣಹಾನಿಯನ್ನು ತಡೆಗಟ್ಟಬಹುದಾಗಿದೆ. ಪ್ರಮುಖ ಕಾರಣವನ್ನು ಡಿಡಿ ನ್ಯೂಸ್ನೊಂದಿಗೆ ಡಿವೈಎಸ್ಪಿ ಜಿಟಿ ನಾಯ್ಕ. ಸರ್ವೋಚ್ಚ ನ್ಯಾಯಾಲಯದ ಅಪಘಾತ ಪ್ರಕರಣ ಕಡಿತಗೊಳಿಸಲು ನೀಡಿರುವ ಸಲಹೆಯಂತೆ ಈ ರೀತಿಯ ಪ್ರಯತ್ನದಲ್ಲಿ ತೊಡಗಿದ್ದು, ಸಿಬ್ಬಂದಿ, ಗೋರಕ್ಷಕ ತಂಡ ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಈ ಕಾರ್ಯ ಯಶಸ್ವಿಯಾಗುತ್ತಿದೆ ಎಂದರು. ಎಸ್ಪಿ ಸರ್ ಮತ್ತು ನಮ್ಮ ಡಿಜಿ ಸರ್ ಎಲ್ಲ ಸೇರಿ ಆ ಕುರಿತಾಗಿ ಪ್ರಾಣಿಗಳ ಕೊಂಬು ಅಥವಾ
ಎದ್ದು ಕಾಣುವಂಥ ಭಾಗದಲ್ಲಿ ರೇಡಿಯಂ ಸ್ಟಿಕರ್ಗಳನ್ನು ಅಂಟಿಸಿದರೆ ವಾಹನ ಚಾಲಕರಿಗೆ ಅದು ಸ್ಪಷ್ಟವಾಗಿ ಕಾಣುತ್ತದೆ, ಇದರಿಂದ ಅಪಘಾತವನ್ನು ತಡೆಯಬಹುದು ಅಂತ ಹೇಳಿದ್ದಾರೆ. ಆ ರಿಫ್ಲೆಕ್ಟರ್ ಈಗಾಗಲೇ ಸ್ಥಳೀಯ ಗೋರಕ್ಷಕ ರವಿ ಗೌಳಿ, ಗೋವುಗಳ ರಕ್ಷಣೆಯೇ ತಮ್ಮ ಪ್ರಮುಖ ಉದ್ದೇಶವಾಗಿದ್ದು ಯಾವುದೇ ಸ್ಥಳದಲ್ಲಿ ಗೋವುಗಳಿಗೆ ಅಪಘಾತವಾದರೆ ಆ ಸ್ಥಳಕ್ಕೆ ತಮ್ಮ ತಂಡ ತೆರಳಿ ಚಿಕಿತ್ಸೆ ನೀಡುವ ಕಾರ್ಯ ಕಳೆದ 4 ವರ್ಷಗಳಿಂದ ಮಾಡುತ್ತಿದ್ದು ಇದೀಗ ಗೋರಕ್ಷಣೆಗೆ ಪೊಲೀಸ್ ಇಲಾಖೆಯು ಕೈಜೋಡಿಸಿರುವುದು ಸಂತಸದ ತಂದಿದೆ ಎಂದರು. ದನಕರುಗಳು ಅಪಘಾತವನ್ನು ತಡೆಗಟ್ಟುತ್ತೇವೆ ಹಾಗೂ ಪೊಲೀಸ್ ಇಲಾಖೆ ನಮಗೆ ತುಂಬ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ. ಇದ್ರ ಬಗ್ಗೆ ಈ ಕೇಸುಗಳು ದೀಪಿಕಾ ಚಂದ್ರಕಾಂತ್, ಬಿಡಾಡಿ ಹಸು ಕರುಗಳ ರಕ್ಷಣೆ ಹಾಗೂ ಅಪಘಾತ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆಯ ಈ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಕೆಲವರಂತೂ ಅದನ್ನು ನೋಡದೆ ಹಾಗೆ ಹೋಗುವಂತಹ ಕೇಸುಗಳು ಹಲವಾರು ಟೈಮ್ ಅಲ್ಲಿ ನಡೀತಾ ಇರ್ತವೆ. ಪ್ರಾಣಿ ಹಿಂಸೆ ಆಗುವುದನ್ನು ಮೇನ್ ಆಗಿ ನಾವು ಇದು ಮಾಡಬಹುದು, ಅಥವಾ ಆಕ್ಸಿಡೆಂಟ್ ಕೇಸುಗಳು ಆಗುವುದನ್ನು ಕೂಡ ನಾವು ಇದರಿಂದ ತಪ್ಪಿಸಬಹುದು ಎನ್ನುವ ಮೈಸೂರು ದಸರಾ ಮಹೋತ್ಸವದಲ್ಲಿ ಕೋವಿಡ್ ಸೋಂಕು ಹರಡದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ದಸರಾ ಆರಂಭಕ್ಕೆ ಕೆಲವೇ ದಿನಗಳಿದ್ದು ಸಲಹಾ ಸಮಿತಿ ಸೂಚನೆಯಂತೆ ಉತ್ಸವದಲ್ಲಿ ಕಾರ್ಯನಿರ್ವಹಿಸಲಿರುವ ಪೊಲೀಸ್ ಸಿಬ್ಬಂದಿ ಸರತಿ ಸಾಲಿನಲ್ಲಿ ನಿಂತು ಕೊರೋನಾ ಪರೀಕ್ಷೆಗೆ ಒಳಗಾದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಕೋವಿಡ್ ತಪಾಸಣೆ ನಡೆಸಲು 60ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಧ್ವನಿವರ್ಧಕಗಳ ಮೂಲಕ ಜನಜಾಗೃತಿ ಆಂದೋಲನ ಕೈಗೊಳ್ಳಲಾಗಿದೆ. 10 ವರ್ಷಕ್ಕಿಂತ ಕೆಳಗಿನ 60 ವರ್ಷಕ್ಕೂ ಮೇಲ್ಪಟ್ಟ ನಾಗರಿಕರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮೈಸೂರು ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಡಾ ನಾಗರಾಜ್, ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹಾಗೂ ದಸರಾ ಉತ್ಸವದ ತಜ್ಞರ ಸೂಚನೆಯಂತೆ ಪೊಲೀಸರು ಹಾಗೂ ಅರಮನೆ ಸಿಬ್ಬಂದಿಗೆ ಕೋವಿಡ್ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮತ್ತೆ ಟ್ರೀಟ್ಮೆಂಟ್ ಆಗಬೇಕು, ಕ್ವಾರಂಟೈನ್ ಆಗಬೇಕು, ಅದರ ಬಗ್ಗೆ ವಿಶೇಷ ಒತ್ತನ ಕೊಟ್ಟು ಈಗಾಗಲೇ ನಾವು ಎಲ್ಲರಿಗೂ ಟೆಸ್ಟಿಂಗ್ ಮಾಡ್ತಾ ಇದ್ವಿ. ಜೊತೆಗೆ ಮಾಧ್ಯಮದವರಿಗೂ ಕೂಡ ಮತ್ತೆ ಅಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಕೂಡ ವಿಶೇಷವಾಗಿ ಟೆಸ್ಟಿಂಗ್ ಮಾಡಿಸ್ಲಿಕ್ಕೆ ಒಂದು ಈಗಾಗಲೇ ಮೊಬೈಲ್ ಟೀಮನ್ನು ಕೂಡ ಮಾಡಿಕೊಂಡು ಅಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 37 ಅಂಕಗಳ ಇಳಿಕೆಯೊಂದಿಗೆ 40,758ರಲ್ಲಿತ್ತು. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 10 ಅಂಕಗಳ ಇಳಿಕೆಯೊಂದಿಗೆ 11,961ರಲ್ಲಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿದ್ದು 73.27ರಷ್ಟಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕೋವಿಡ್ ವಲಯವಾರು ಪ್ರಗತಿ ಪರಿಶೀಲಿಸಲು ನಿರ್ದೇಶಿಸಿದ ಬಿಎಸ್ವೈ, ಸುಳ್ಳು ಬಿಲ್ ಸೃಷ್ಟಿಸುವವರ ವಿರುದ್ಧ ಕ್ರಮ. ಬಿಬಿಎಂಪಿ ಚುನಾವಣೆ ಸದ್ಯಕ್ಕಿಲ್ಲ, ವಾರ್ಡ್ ಮರುವಿಂಗಡಣೆಗೆ ಸಮಿತಿ ರಚನೆ, 6 ತಿಂಗಳಲ್ಲಿ ವರದಿ ನೀಡಲು ಸೂಚನೆ. ಉತ್ತರ ಕರ್ನಾಟಕದಾದ್ಯಂತ ಮಳೆ ಅಬ್ಬರ, ಹಲವೆಡೆ ಜಲಾವೃತಗೊಂಡ ಸೇತುವೆಗಳು, ಕುಸಿದ ಮನೆಗಳು, ದಿನಸಿ ನೀರುಪಾಲು. ಸರಳ ದಸರಾ ಆಚರಿಸಲು ಸರ್ಕಾರದ ಮಾರ್ಗಸೂಚಿ, 100ಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರುವಂತಿಲ್ಲ. ಇಂದಿನಿಂದ ಚಿತ್ರಮಂದಿರ ಆರಂಭಕ್ಕೆ ಸರ್ಕಾರ ಸಮ್ಮತಿ, 50%ರಷ್ಟು ಮಾತ್ರ ಭರ್ತಿ, ಮಧ್ಯ ಆಸನ ಖಾಲಿ ಬಿಡಬೇಕು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹೃದ್ರೋಗಕ್ಕೆ ಗುಣಮಟ್ಟದ ಚಿಕಿತ್ಸೆಗೆ ನೀಲನಕ್ಷೆ, ಇನ್ಫೋಸಿಸ್ ಫೌಂಡೇಶನ್ ನೆರವಿನಲ್ಲಿ ಸುಸಜ್ಜಿತ ಆಸ್ಪತ್ರೆ, ಕಲಬುರಗಿ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ಲ್ಯಾಬ್. ಅಡಕೆ ಬೆಳೆಗಾರರಿಗೆ ಮುಖ್ಯಮಂತ್ರಿ ಅಭಯ, ಕಾರ್ಯಪಡೆಗೆ ಕಚೇರಿ ಸಂಶೋಧನೆ, 10 ಕೋಟಿ ಅನುದಾನ ಬಿಡುಗಡೆಗೆ ಸಿಎಂ ಸೂಚನೆ. ನಗರದಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಪ್ರಾಯೋಗಿಕ ಸಂಚಾರ, ಶೀಘ್ರದಲ್ಲೇ ಆಯ್ದ ಮಾರ್ಗಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಸಂಚಾರ. ಚಕ್ರಬಡ್ಡಿ ಮನ್ನಾ, ನವೆಂಬರ್ 2ರೊಳಗೆ ಜಾರಿಗೆ ಸುಪ್ರೀಂ ಸೂಚನೆ. ನಮ್ಮ ಮೆಟ್ರೋ 18 ಕಿಲೋಮೀಟರ್ ಉದ್ದದ ಒಆರ್ಆರ್ ಮಾರ್ಗ 2 ಪ್ಯಾಕೇಜ್ಗಳಲ್ಲಿ ನಿರ್ಮಾಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿ ದೇಶದ ಹಲವೆಡೆ ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ, ಸಂತ್ರಸ್ತರಿಗೆ ಪ್ರಧಾನಿ ನೆರವಿನ ಭರವಸೆ.
ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಅತಿವೃಷ್ಟಿ ಕುರಿತು ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾಡಳಿತಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಇಂದಿನಿಂದ ಚಿತ್ರಮಂದಿರ, ಮಲ್ಟಿಪ್ಲೆಕ್ಸ್, ಈಜುಕೊಳ, ಮನರಂಜನಾ ಪಾರ್ಕ್ ಪ್ರವೇಶಕ್ಕೆ ಮುಕ್ತ, ಮುಖಗವಸು, ವ್ಯಕ್ತಿಗತ ಅಂತರ ಕಡ್ಡಾಯ. ದಸರಾ ದೀಪಾವಳಿ ಹಬ್ಬಗಳ ಆಚರಣೆಗೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ, ಕೋವಿಡ್-19 ಸುರಕ್ಷತಾ ಕ್ರಮಗಳೊಂದಿಗೆ ಸಂಭ್ರಮಿಸಲು ಸೂಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM ಡಿಡಿ ಚಂದನದಲ್ಲಿ. ನಮಸ್ಕಾರ.